ನಮಸ್ತೆ ಸ್ನೇಹಿತರೆ. ಇಂದಿನ ದಿನಗಳಲ್ಲಿ ತಲೆನೋವು ಒಂದು ಅತ್ಯಂತ ಸಮಸ್ಯೆಯನ್ನು ತಂದೊಡ್ಡಂತಹ ಒಂದು ಕಾಯಿಲೆ. ಈ ಕಾಯಿಲೆಯಲ್ಲಿ ನಾವು ಭಾರಿ ಪರಿತಪಿಸಬೇಕಾಗತ್ತೆ, ಅದರಿಂದ ಮುಕ್ತಿ ಸಿಕ್ಕರೆ ಸಾಕು ಅನ್ನೋ ಒಂದು ದಾರುಣ ಹಂತಕ್ಕೆ ನಾವು ತಲುಪ್ತೀವಿ. ಇಂಥದ್ರಲ್ಲಿ ನಾವು ಎಲ್ಲೋ ಸಮಯ ಅಭಾವ ಇರುತ್ತೆ, ನಮಗಲ್ಲಿ ಏನೂ ಔಷಧಿಗಳು ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ತುರಂತ ಅಥವಾ ತಕ್ಷಣವಾಗಿ ಇದರಿಂದ ಒಂದು ಪರಿಹಾರವನ್ನು ಪಡಿಬೇಕು. ಇಂತಹ ಸಂದರ್ಭದಲ್ಲಿ ಆಯುರ್ವೇದ ನಮಗೆ ಒಂದು ಸುಲಭ ಚಿಕಿತ್ಸೆಯ ಮಾರ್ಗೋಪಾಯವನ್ನು ನೀಡಿದೆ. ಈ ಮಾರ್ಗೋಪಾಯವನ್ನು ನಾವು ಮರ್ಮ ಚಿಕಿತ್ಸೆ ಅಂತ ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರೆಷರ್ ಪಾಯಿಂಟ್ಸ್, ಎನರ್ಜಿ ಪಾಯಿಂಟ್ಸ್ಗಳ ಮೂಲಕ ಇದನ್ನು ಸ್ಟಿಮ್ಯುಲೇಟ್ ಮಾಡುವುದರಿಂದ ನಮ್ಮ ಈ ಸಮಸ್ಯೆಗಳನ್ನು ಹತೋಟಿಗೆ ತರಬಹುದು. ಈ ಮರ್ಮ ಚಿಕಿತ್ಸೆ ತಲೆನೋವು ಅಷ್ಟೇ ಅಲ್ಲ, ಇನ್ನೂ ಹಲವಾರು ರೀತಿಯ ದೇಹದಲ್ಲಾಗ್ತಕ್ಕಂತಹ ಹಲವಾರು ರೀತಿಯ ನೋವುಗಳಿರ್ಬೋದು, ಅಂಗಾಂಗಗಳ ಸಮಸ್ಯೆ ಇರ್ಬೋದು, ಇಂಥದ್ರಲ್ಲೂ ನಮಗೆ ಲಾಭದಾಯಕವಾಗಿದೆ. ನಾವೀಗ ತಲೆನೋವಲ್ಲಿ ಹೇಗೆ ಸಿಂಪಲ್ ಪ್ರೆಷರ್ ಪಾಯಿಂಟ್ಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡುವ ಮೂಲಕ ನಾವು ಈ ತಲೆನೋವನ್ನು ಹೇಗೆ ಕಂಟ್ರೋಲ್ ಮಾಡಿ ತರಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನಮ್ಮ ಈ ನಾಲ್ಕು ಬೆರಳುಗಳನ್ನು ಈ ಹಣೆಯ ಮೇಲೆ ಇಲ್ಲಿ ಕಂಪ್ರೆಸ್ ಮಾಡ್ತಾ ಹೋಗಬೇಕು. ಈ ಕಂಪ್ರೆಸ್ ಮಾಡಬೇಕಾದ್ರೆ ಉಸಿರನ್ನು ನಾವು ಒಳಗೆ ತಗೊಳ್ಬೇಕು. ಮಾಡ್ತಾ ಹೀಗೆ ಮೇಲೆ ಬ್ರಹ್ಮರಂಧ್ರದ ಹತ್ತಿರ, ಹಾಗೂ ಇದನ್ನು ಕೈನ ಹೀಗೆ ಹಿಂದೆ ಮೂವ್ ಮಾಡ್ತಾ ಹೋಗಬೇಕು. ಉಸಿರನ್ನ ಒಳಗೆ ತಗೊಳ್ತಾ ಹಿಂದೆ ಮೂವ್ ಮಾಡ್ತಾ ಹೋಗ್ತಾ, ಇಲ್ಲಿ ಹಿಂದೆ ನಮ್ಮ ಮನ್ಯ ಮರ್ಮ ಅಂತ ಇದೆ, ಅಲ್ಲಿ ತನಕನೂ ಕೈನ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಇದು ಒಂದು ಮೆಥಡ್ ಆಗುತ್ತೆ. ನಂತರದಲ್ಲಿ ನಮ್ಮ ಎರಡು ಹೆಬ್ಬೆರಳು ಮತ್ತು ತೋರು ಬೆರಳಿನ ಮಧ್ಯಭಾಗದಲ್ಲಿ ಏನು ಒಂದು ಡಿಪ್ರೆಷನ್ ಬರುತ್ತೆ, ಈ ಡಿಪ್ರೆಷನ್ ನಾವು ಒತ್ತುತ್ತಾ ಹೋಗಬೇಕು. ಈ ಸಂದರ್ಭದಲ್ಲೂ ಸಹ ಉಸಿರನ್ನು ಒಳಗೆ ತಗೊಳ್ತಾ ಈ ಡಿಪ್ರೆಷನ್ನ ಒತ್ತುತ್ತಾ ಹೋಗಬೇಕು. ಇದರಿಂದನೂ ಸಹ ನಮಗೆ ತಲೆನೋವು ತುರಂತ ಕಂಟ್ರೋಲ್ ಆಗುತ್ತೆ. ಇನ್ನೊಂದು ಸಿಂಪಲ್ ಮೆಥಡ್ ಇದೆ, ನಮ್ಮ ಕಣ್ಣುಗಳ ಮೇಲ್ಭಾಗ ಹುಬ್ಬಿನ ಮೇಲ್ಭಾಗದಲ್ಲಿ ಮಧ್ಯದಲ್ಲಿ ಒಂದು ರೇಖೆಯನ್ನು ನಾವು ಇಮ್ಯಾಜಿನರಿ ಲೈನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ಇಮ್ಯಾಜಿನರಿ ಲೈನಲ್ಲಿ ಒಂದು ಡಿಪ್ರೆಷನ್ ಕಂಡುಬರುತ್ತೆ. ಈ ಡಿಪ್ರೆಷನನ್ನು ಹಿಮ್ಮುಖವಾಗಿ ಹಾಗೆ ಮೇಲ್ಮುಖವಾಗಿ ಸ್ಟ್ರೋಕನ್ನು ಕೊಡ್ತಾ ಬರಬೇಕಾಗುತ್ತೆ. ಹಾಗೂ ಈ ಮೂರನೇ ಕಣ್ಣಿನ ಒಂದು ಪೊಸಿಷನ್ ಅಂತಂದರೆ ಎರಡು ಕಣ್ಣುಗಳ ಮಧ್ಯದ ಭಾಗ, ಈ ಭಾಗವನ್ನು ಸಹ ರೊಟೇಟರಿ ಮೆಥಡಲ್ಲಿ ಕಂಪ್ರೆಷನ್ ಅಥವಾ ಸ್ಟ್ರೋಕ್ನ ಕೊಡ್ತಾ ಬರಬೇಕಾಗುತ್ತೆ. ಈ ಥರದ ಸ್ಟ್ರೋಕ್ಗಳನ್ನು ನಾವು ಸುಮಾರು 15-18 ಅಥವಾ 20 ಬಾರಿ ಕೊಡ್ತಾ ಬಂದರೆ ನಮಗೆ ಈ ಒಂದು ತಲೆನೋವಿಂದ ನಾವು ಮುಕ್ತಿಯನ್ನು ಪಡಿಬೋದು. ಇದು ಸಿಂಪಲ್ ಇದೆಯಲ್ವಾ ಸ್ನೇಹಿತರೆ? ನಾವು ಯಾವುದೇ ಥರದ ಪೇನ್ ಕಿಲ್ಲರ್ಗಳ ಮೊರೆ ಹೋಗುವ ಅವಶ್ಯಕತೆ ಇಲ್ಲ, ಈ ಥರದಿಂದ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೊಂದುವಂಥ ಅವಶ್ಯಕತೆ ಇಲ್ಲ. ತುರಂತಾಗಿ ನಮಗೇನಾದರೂ ರಿಸಲ್ಟ್ ಬೇಕಾದಾಗ ನಾವು ಈ ಚಿಕಿತ್ಸೆಯನ್ನು ಪಡಿಬೋದು. ಧನ್ಯವಾದಗಳು.